ಓಂ ಶಾಂತಿ. ಮುರುಳಿಯ ದಿನಾಂಕ 26/2024, ಪ್ರಾತಃ ಮುರುಳಿ, ಪಾಪ್ದಾದ ಮಧುಬನ. ತಂದೆ ಹೇಳ್ತಾರೆ, ಮಧುರ ಮಕ್ಕಳೇ, ಈಗ ಇಡೀ ಕಡಲೆಯ ಹಿಂದೆ ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಈಗ ತಂದೆಗೆ ಸಹಯೋಗಿಗಳಾಗಿ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಿ. ಪ್ರಶ್ನೆ, ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಹೆಜ್ಜೆ ಮುಂದುವರಿಯುತ್ತಿದೆ, ಅದರ ಗುರುತೇನಾಗಿದೆ? ಉತ್ತರ, ಯಾವ ಮಕ್ಕಳಿಗೆ ಶಾಂತಿಧಾಮ ಸುಖಧಾಮ ಸದಾ ನೆನಪಿರುತ್ತೆ? ನೆನಪಿನ ಸಮಯದಲ್ಲಿ ಬುದ್ಧಿ ಅಲ್ಲಿ ಇಲ್ಲಿ ಅಲೆದಾಡುವುದಿಲ್ಲ, ಬುದ್ಧಿಯಲ್ಲಿ ವ್ಯರ್ಥದ ವಿಚಾರಗಳು ಬರುವುದಿಲ್ಲ, ಬುದ್ಧಿ ಏಕಾಗ್ರವಾಗಿದೆ, ನಿದ್ದೆ ತೂಕಡಿಕೆ ಬರುವುದಿಲ್ಲ, ಖುಷಿಯ ನಶೆ ಏರಿರುತ್ತೆ ಅಂದಾಗ ಇದರಿಂದ ಸಿದ್ಧವಾಗತ್ತೆ ನಮ್ಮ ಹೆಜ್ಜೆಗಳು ಮುಂದುವರಿಯುತ್ತಿದೆ, ಪುರುಷಾರ್ಥದಲ್ಲಿ ಮುಂದುವರಿಯುತ್ತಾ ಇದ್ದೀವಿ ಎಂದು. ಓಂ ಶಾಂತಿ. ಮಕ್ಕಳು ಇಷ್ಟು ಸಮಯ ಇಲ್ಲಿ ಕುಳಿತಿದ್ದೀರಾ, ಮನಸ್ಸಿನಲ್ಲಿಯೂ ಸಹ ಬರುತ್ತಿದೆ, ನಾವು ಹೇಗೆ ಶಿವಾಲಯದಲ್ಲಿ ಕುಳಿತಿದ್ದೇವೆ. ಶಿವ ತಂದೆಯ ನೆನಪು ಬಂದಿದೆ, ಸ್ವರ್ಗದ ನೆನಪು ಬರುತ್ತದೆ, ನೆನಪಿನಿಂದಲೇ ಸುಖ ಸಿಗುವುದು. ಇದು ಸಹ ಬುದ್ಧಿಯಲ್ಲಿ ನೆನಪಿದೆ, ನಾವು ಶಿವಾಲಯದಲ್ಲಿ ಕುಳಿತಿದ್ದೇವೆ, ಇದು ನೆನಪಿದ್ರೂ ಕೂಡ ಖುಷಿಯಾಗತ್ತೆ. ಈಗ ನಾವು ಕೊನೆಗೆ ಎಲ್ಲರೂ ಶಿವಾಲಯದಲ್ಲಿ ಹೋಗಬೇಕಾಗಿದೆ. ಶಾಂತಿಧಾಮದಲ್ಲಿ ಯಾರೂ ಕುಳಿತುಕೊಳ್ಳುವುದಿಲ್ಲ. ವಾಸ್ತವದಲ್ಲಿ ಶಾಂತಿಧಾಮಕ್ಕೂ ಕೂಡ ಶಿವಾಲಯವೆಂದು ಹೇಳಲಾಗುವುದು, ಸುಖಧಾಮಕ್ಕೂ ಕೂಡ ಶಿವಾಲಯವೆಂದು ಹೇಳಲಾಗುವುದು. ಎರಡನ್ನೂ ತಂದೆ ಈಗ ಸ್ಥಾಪನೆ ಮಾಡುತ್ತಿದ್ದಾರೆ. ತಾವು ಮಕ್ಕಳು ಎರಡನ್ನೂ ನೆನಪು ಮಾಡಬೇಕು. ಆ ಶಿವಾಲಯವಾಗಿದೆ ಶಾಂತಿಗಾಗಿ ಸ್ವರ್ಗ, ಆ ಶಿವಾಲಯವಾಗಿದೆ ಸುಖಕ್ಕಾಗಿ, ಈ ಪ್ರಪಂಚವಾಗಿದೆ ದುಃಖಧಾಮ. ಈಗ ತಾವು ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ. ಶಾಂತಿಧಾಮ ಮತ್ತು ಸುಖಧಾಮದ ವಿನಃ ಮತ್ಯಾವುದೂ ಸಹ ಬುದ್ಧಿಯಲ್ಲಿ ಬರಬಾರದು. ಬಲೆ ಎಲ್ಲೇ ಕುಳಿತಿರಬಹುದು, ಕೆಲಸ ಕಾರ್ಯದಲ್ಲೇ ಕುಳಿತಿರಬಹುದು, ಆದರೂ ಸಹ ಬುದ್ಧಿಯಲ್ಲಿ ಎರಡೂ ಶಿವಾಲಯಗಳ ನೆನಪಾಗಬೇಕು, ದುಃಖಧಾಮವನ್ನು ಮರೆಯಬೇಕು. ಮಕ್ಕಳು ತಿಳಿದುಕೊಂಡಿದ್ದೀರಾ, ಇದು ವೇಶ್ಯಾಲಯವಾಗಿದೆ, ದುಃಖಧಾಮವಾಗಿದೆ, ಇದು ಈಗ ಸಮಾಪ್ತಿಯಾಗಲಿದೆ. ಇಲ್ಲಿ ಕುಳಿತು ತಾವು ಮಕ್ಕಳು ತೂಕಡಿಸಬಾರದು, ನಿಮಗೆ ತೂಕಡಿಕೆ ಆ ಕಳಿಕೆ ಬರಬಾರದು. ಅನೇಕರ ಬುದ್ಧಿ ಅಲ್ಲಿ ಇಲ್ಲಿ ಅನ್ಯ ಕಡೆ ಹೊರಟು ಹೋಗುತ್ತದೆ, ಮಾಯೆಯ ವಿಘ್ನಗಳು ಬರುತ್ತವೆ. ತಾವು ಮಕ್ಕಳಿಗೆ ತಂದೆ ಗಳಿಗೆ ಗಳಿಗೆಗೂ ಹೇಳುತ್ತಾರೆ, ಮಕ್ಕಳೇ ಮನ್ಮನಾಭವ. ಭಿನ್ನ ಭಿನ್ನ ಪ್ರಕಾರದ ಯುಕ್ತಿಗಳನ್ನು ತಂದೆ ತಿಳಿಸುತ್ತಾರೆ. ಇಲ್ಲಿ ಕುಳಿತಿದ್ದೀರಾ, ಬುದ್ಧಿಯಲ್ಲಿ ಇದನ್ನೇ ನೆನಪು ಮಾಡಿ, ನಾವು ಮೊದಲು ಶಾಂತಿಧಾಮ ಶಿವಾಲಯದಲ್ಲಿ ಹೋಗುತ್ತೇವೆ, ಅನಂತರ ಸುಖಧಾಮದಲ್ಲಿ ಬರುತ್ತೇವೆ. ಈ ರೀತಿ ನೆನಪು ಮಾಡುವುದರಿಂದ ಪಾಪಗಳು ಭಸ್ಮವಾಗುತ್ತವೆ. ಎಷ್ಟೆಷ್ಟು ತಾವು ನೆನಪು ಮಾಡುತ್ತೀರಾ ಅಷ್ಟು ಹೆಜ್ಜೆ ಮುಂದೆ ಇಡುತ್ತೀರಾ. ಇಲ್ಲಿ ಬೇರೆ ಯಾವುದೇ ವಿಚಾರದಲ್ಲಿ ಕುಳಿತುಕೊಳ್ಳಬಾರದು, ಇಲ್ಲವೆಂದರೆ ನೀವು ಅನ್ಯರಿಗೂ ಸಹ ನಷ್ಟ ಮಾಡುತ್ತೀರಾ. ತಮ್ಮ ಸಂಕಲ್ಪಗಳ ವೈಬ್ರೇಷನ್ಸಿಂದ ಬೇರೆಯವರ ಬುದ್ಧಿಯೋಗವೂ ಕೂಡ ವ್ಯರ್ಥ ಆಗುತ್ತ ಕಡೆ ಹೋಯಿತು ಅಂದರೆ ಬೋಜ ಆಗ್ಬಿಡತ್ತೆ. ಲಾಭಕ್ಕೆ ಬದಲಾಗಿ ಮತ್ತಷ್ಟು ನಷ್ಟ ಮಾಡ್ಕೊಂಬಿಡ್ತೀರಾ ಆ ರೀತಿ ಮಾಡಿದ್ರೆ. ಮೊದಲು ಯಾವಾಗ ಕುಳಿತುಕೊಳ್ಳಾಗ್ತಾ ಇತ್ತು, ಎದುರುಗಡೆ ಯಾರನ್ನಾದರೂ ಪರೀಕ್ಷಿಸ್ಲಿಕ್ಕೋಸ್ಕರ ಕೂರಿಸ್ಲಾಗ್ತಾ ಇತ್ತು. ಯಾರು ತೂಕುಡಿಸ್ತಾ ಇಲ್ವಾ, ನಿದ್ದೆ ಏನಾದರೂ ಮಾಡ್ತಾ ಇದ್ದಾರ, ಕಣ್ಮುಚ್ಕೊಂಡು ಕೂತ್ಕೊಳ್ತಿದ್ದಾರ ನೋಡಿ ಅಂತ ಹೇಳಿಬಿಟ್ಟು ಬಹಳ ಎಚ್ಚರಿಕೆಯಿಂದ ಇರ್ಲಾಗ್ತಾ ಇತ್ತು. ತಂದೆಯೂ ಸಹ ನೋಡ್ತಿದ್ರು, ಇವ್ರ ಬುದ್ಧಿ ಎಲ್ಲಾದರೂ ಅಲ್ದಾಡ್ತಾ ಇದೆಯಾ, ಅಕ್ಕಳಿಸ್ತಾ ಇದ್ದಾರ, ತೂಕಡಿಸ್ತಾ ಇದ್ದಾರೇನು ಅಂತ ನೋಡ್ತಾ ಇದ್ರು. ಇಂತಹವರು ಬಹಳಷ್ಟು ಜನ ಬರ್ತಾರೆ, ಏನನ್ನು ತಿಳ್ಕೊಳ್ಳೋದೇ ಇಲ್ಲ. ಬ್ರಾಹ್ಮಣಿಯರು ಕರ್ಕೊಂಡು ಬರ್ತಾರೆ, ಬಾಬರವರ ಮುಂದೆ ಮಕ್ಕಳು ತುಂಬ ಚೆನ್ನಾಗಿ ಕುಳಿತುಕೊಳ್ಬೇಕು, ತಪ್ಪು ಮಾಡಬಾರ್ದು ಅಂದರೆ ಹಾಗೆ ಹೀಗೆ ನಿದ್ದೆ ಮಾಡಿಕೊಂಡು ತೂಕಡಿಸ್ಕೊಂಡು ಕೂತ್ಕೊಳ್ಬಾರ್ದು. ಯಾಕೆಂದರೆ ಇದು ಆರ್ಡಿನರಿ ಸಭೆ ಅಲ್ಲ, ಆರ್ಡಿನರಿ ಟೀಚರ್ ಅಲ್ಲ, ಶುಭಾಭ ಶಿಕ್ಷಕರಾಗಿ ಓದಿಸ್ತಾ ಇದ್ದಾರೆ, ತಂದೆ ಕುಳಿತು ಕಲಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಬಹಳ ಎಚ್ಚರಿಕೆಯಿಂದ ಕುಳಿತುಕೊಳ್ಳಬೇಕು. ಬಾಬಾ 15 ನಿಮಿಷ ಶಾಂತಿಯಲ್ಲಿ ಕೂರಿಸ್ತಾರೆ, ತಾವಂತೂ 1-2 ಗಂಟೆ ಕುಳಿತುಕೊಳ್ತೀರಾ. ಎಲ್ಲರೂ ಮಹಾರಥಿಗಳಿಲ್ಲ ಅಲ್ವಾ, ಕೆಲವರು ಕಚ್ಚಾನೂ ಇದ್ದಾರೆ, ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ.
ಎಚ್ಚರಿಕೆ ಕೊಡುವುದರಿಂದ ಜಾಗೃತರಾಗ್ತಾರೆ. ತೂಕುಡ್ಸೋದು ಅಕುಳಿಸೋದು ಮಾಡಲ್ಲ, ನೋಡ್ಕೊಳ್ಬೇಕಾಗತ್ತೆ. ಯಾರು ನೆನಪೇ ಮಾಡೋದಿಲ್ಲ, ವ್ಯರ್ಥ ವಿಚಾರಗಳನ್ನು ನಡೆಸ್ತಾ ಇರ್ತಾರೆ, ಹೇಗೆ ವಿಘ್ನ ಹಾಕ್ತಾರೆ ಅವರು, ಏಕೆಂದರೆ ಬುದ್ಧಿ ಅಲ್ಲಿ ಇಲ್ಲಿ ಅಲ್ಲದಾಡ್ತಾ ಇರತ್ತೆ. ಮಹಾರಥಿ, ಕುದುರೆ ಸವಾರರು, ಕಾಲ್ನಡಿಗೆಯಲ್ಲಿ ಇರುವವರು ಎಲ್ಲರೂ ಕುಳಿತಿದ್ದಾರೆ. ಬಾಬರವರು ಇವತ್ತು ವಿಚಾರ ಸಾಗರ ಮಂಥನ ಮಾಡಿ ಬಂದಿದ್ರು. ಮ್ಯೂಸಿಯಂನಲ್ಲಿ ಅಥವಾ ಪ್ರದರ್ಶನಿಯಲ್ಲಿ ತಾವ ಮಕ್ಕಳು ಏನು ಶಿವಾಲಯ, ವೇಶಾಲಯ, ಪುರುಷೋತ್ತಮ, ಸಂಗಮಯುಗ ಮೂರನ್ನು ಹೇಳ್ತೀರಾ? ಇದು ಬಹಳ ಚೆನ್ನಾಗಿ ತಿಳಿಸುವಂತಹ ವಿಚಾರವಾಗಿದೆ. ಈ ಚಿತ್ರಗಳು ಬಹಳ ದೊಡ್ಡ ದೊಡ್ಡದಾಗಿ ಮಾಡಿಸ್ಬೇಕು. ಎಲ್ಲದಕ್ಕಿಂತ ದೊಡ್ಡ ಹಾಲು ಇರಬೇಕಾಗತ್ತೆ. ಮನುಷ್ಯರ ಬುದ್ಧಿಯಲ್ಲಿ ತಕ್ಷಣ ಕುಳಿತುಕೊಳ್ಬೇಕು. ಚಿತ್ರಗಳು ದೊಡ್ಡ ಹಾಲಲ್ಲಿ ಹಾಕಬೇಕು. ಮಕ್ಕಳಿಗೆ ವಿಚಾರ ನಡೀಬೇಕು. ಇದರಲ್ಲಿ ನಾವು ಇಂಪ್ರೂವ್ಮೆಂಟ್ ಹೇಗೆ ತರುವುದು, ಇದರಲ್ಲಿ ಹೇಗೆ ಸರ್ವಿಸ್ ಮುಂದುವರಿಸೋದು ಎಂದು. ಪುರುಷೋತ್ತಮ ಸಂಗಮ ಯುಗದ ಚಿತ್ರ ಬಹಳ ಚೆನ್ನಾಗಿ ಮಾಡಿಸಬೇಕು. ಇದರಿಂದ ಮನುಷ್ಯರಿಗೆ ಬಹಳ ಒಳ್ಳೆಯ ತಿಳುವಳಿಕೆ ಸಿಗುವ ಹಾಗೆ. ತಪಸ್ಸಿನಲ್ಲಿಯೂ ಕೂಡ ತಾವು 5-6 ಜನರನ್ನು ಕೂರಿಸ್ಬೇಕು, ಆದರೆ ಅಲ್ಲ, 10-15 ಜನರನ್ನು ತಪಸ್ ಮಾಡಲಿಕ್ಕೆ ಕೂರಿಸ್ಬೇಕಾಗತ್ತೆ. ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿಸಿ ಕ್ಲಿಯರ್ ಅಕ್ಷರಗಳಲ್ಲಿ ಬರೆಯಬೇಕು. ತಾವು ಇಷ್ಟು ತಿಳಿಸ್ಕೊಡ್ತೀರಾ, ಮತ್ತೆಯೂ ಕೂಡ ಎಲ್ಲರೂ ತಿಳ್ಕೊಳ್ಳೋದಿಲ್ಲ. ತಾವು ಪರಿಶ್ರಮ ಪಡ್ತೀರಾ ತಿಳಿಸ್ಲಿಕ್ಕೋಸ್ಕರ. ಕಲ್ಲು ಬುದ್ಧಿ ಉಳ್ಳವರಲ್ವಾ, ತಿಳ್ಕೊಳ್ಳಲ್ಲ. ಯಾರೆಷ್ಟಾಗತ್ತೆ ಒಳ್ಳೆಯ ರೀತಿ ಸಾಧ್ಯವಾದಷ್ಟು ಚೆನ್ನಾಗಿ ತಿಳಿಸಬೇಕು. ಯಾರು ಸರ್ವಿಸ್ನಲ್ಲಿ ಇರ್ತಾರೆ ಅವರು ಸರ್ವಿಸ್ ವೃದ್ಧಿ ಮಾಡಲಿಕ್ಕೆ ವಿಚಾರ ಮಾಡಬೇಕು. ಪ್ರೊಜೆಕ್ಟರು ಪ್ರದರ್ಶನಿಗಳಲ್ಲಿ ಅಷ್ಟು ಮಜಾ ಬರಲ್ಲ, ಎಷ್ಟು ಮ್ಯೂಸಿಯಮ್ಮಲ್ಲಿ ಮಜಾ ಬರುತ್ತೆ. ಪ್ರೊಜೆಕ್ಟರಿಂದ ಅಂತೂ ಏನು ತಿಳ್ಕೊಳ್ಳೋದೇ ಇಲ್ಲ. ಎಲ್ಲದಕ್ಕಿಂತ ಒಳ್ಳೆಯದು ಅಂದರೆ ಮ್ಯೂಸಿಯಂ, ಬಲೆ ಚಿಕ್ಕದೇ ಇರಬಹುದು. ಒಂದು ರೂಮಲ್ಲಂತೂ ಈ ಶಿವಾಲಯ, ವೈಶಾಲಯ, ಪುರುಷೋತ್ತಮ ಸಂಗಮಯುಗದ ದೃಶ್ಯ ಇರಬೇಕು. ತಿಳಿಸುವುದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕಾಗಿದೆ. ಬೇಹದ್ದಿನ ತಂದೆ, ಬೇಹದ್ದಿನ ಶಿಕ್ಷಕ ಬಂದಿದ್ದಾರೆ ಅಂದರೆ ಸುಮ್ಮನೆ ಕೂತ್ಕೊಳ್ಳಲ್ಲ ಅಲ್ವಾ. ಮಕ್ಕಳು MA BA ಪಾಸ್ ಮಾಡಲಿ ಅಂತ ಹೇಳಿಬಿಟ್ಟು ತಂದೆ ಕೂತ್ಕೊಳ್ಳೋದಿಲ್ಲ. ಸ್ವಲ್ಪ ಸಮಯಕ್ಕೆ ಬಂದಿದ್ದಾರೆ, ಹೊರಟೋಗ್ತಾರೆ. ಬಾಕಿ ಸ್ವಲ್ಪ ಸಮಯ ಇದೆ, ಆದರೂ ಕೂಡ ಜಾಗೃತ ಆಗೋದೇ ಇಲ್ಲ ಮಕ್ಕಳು. ಒಳ್ಳೊಳ್ಳೆಯ ಮಕ್ಕಳು ಯಾರಿದ್ದಾರೆ ಅವ್ರು ಹೇಳ್ತಾರೆ, ನಾವು ಈ 400-500 ರೂಪಾಯಿಗೋಸ್ಕರ ಯಾಕೆ ವ್ಯರ್ಥವಾಗಿ ನಮ್ಮ ಸಮಯವನ್ನು ಕಳೆಯಬೇಕು, ಮತ್ತು ಶಿವಾಲಯದಲ್ಲಿ ನಾವೇನು ಪದವಿ ಪಡ್ಕೊಳ್ತೀವಿ. ಬಾಬಾ ನೋಡ್ತಾರೆ ಕುಮಾರಿಯರಂತೂ ಫ್ರೀ ಇದ್ದಾರೆ, ಬಲಿ ಎಷ್ಟೇ ಜಾಸ್ತಿ ಸ್ಯಾಲರಿ ಸಿಗಬಹುದು, ಆದರೂ ಕೂಡ ಒಂದು ಇಡೀ ಕಡಲೆಯಷ್ಟು ಅಷ್ಟೇ. ಇದೆಲ್ಲ ವಿನಾಶ ಆಗುತ್ತೆ, ಏನೂ ಇರೋದಿಲ್ಲ. ತಂದೆ ಒಂದು ಇಡೀ ಕಡಲೆಯನ್ನು ಬಿಡಿಸ್ಲಿಕ್ಕೋಸ್ಕರ ಬಂದಿದ್ದಾರೆ, ಆದರೆ ಬಿಡೋದೇ ಇಲ್ಲ ಮಕ್ಕಳು. ಅಲ್ಲಿ ನೀವು ಲೌಕಿಕದಲ್ಲಿ ಏನು ಸಂಪಾದನೆ ಮಾಡ್ತೀರಾ ಅದೆಲ್ಲವೂ ಕೂಡ ಒಂದು ಇಡೀ ಕಡಲೆಯ ಸಮಾನ. ಇಲ್ಲಿ ವಿಶ್ವದ ರಾಜ್ಯ ಭಾಗ್ಯ, ಅದಂತೂ ಒಂದು ಪಾಯಿ ಪೈಸೆಯ ಕಡಲೆ. ಅದರ ಹಿಂದೆ ಎಷ್ಟು ಕಷ್ಟಪಡ್ತೀರಾ. ಕುಮಾರಿಯರಂತೂ ಫ್ರೀ ಇದ್ದೀರಾ. ವಿದ್ಯಾಭ್ಯಾಸ ಅಂತೋದು ಪಾಯಿ ಪೈಸೆಯ ವಿದ್ಯಾಭ್ಯಾಸ, ಅದನ್ನು ಬಿಟ್ಟು ಈ ಜ್ಞಾನವನ್ನು ಓದ್ತಾ ಇದ್ದೀರಾ ಅಂದರೆ ನಿಮ್ಮ ಬುದ್ಧಿಯೂ ತೆರೆಯುತ್ತೆ. ಈ ರೀತಿ ಚಿಕ್ಕ ಚಿಕ್ಕ ಕುಮಾರಿಯರು ದೊಡ್ಡ ದೊಡ್ಡವರಿಗೆ ಕುಳಿತು ಜ್ಞಾನ ಕೊಡಬೇಕು. ತಂದೆ ಬಂದಿದ್ದಾರೆ ಶಿವಾಲಯವನ್ನು ಸ್ಥಾಪನೆ ಮಾಡಲಿಕ್ಕೆ, ಇದಂತೂ ತಿಳ್ಕೊಂಡಿದ್ದೀರಾ. ಇಲ್ಲಿ ಏನೆಲ್ಲ ಇದೆ, ಎಲ್ಲ ಮಣ್ಣು ಪಾಲಾಗತ್ತೆ. ಈ ಕಡಲೆಯೂ ಕೂಡ ಅದೃಷ್ಟದಲ್ಲಿ ಇರುವುದಿಲ್ಲ. ಅಂದರೆ ಈಗೇನು ಸಂಪಾದನೆ ಮಾಡ್ತಾರೆ ಅಣ್ಣ ಆಸ್ತಿ ಅಂತ, ಅದು ಕೂಡ ಇರೋದಿಲ್ಲ. ಕೆಲವ್ರ ಇಡಿಯಲ್ಲಿ 5 ಕಡಲೆ ಇರುತ್ತೆ, ಅಂದರೆ 5 ಲಕ್ಷ ಇರುತ್ತೆ, ಅದು ಕೂಡ ಸಮಾಪ್ತಿ ಆಗಿಬಿಡತ್ತೆ. ಈಗಂತೂ ಸಮಯ ಬಹಳ ಕಡಿಮೆ ಇದೆ, ದಿನ ಪ್ರತಿದಿನ ಪರಿಸ್ಥಿತಿಗಳು ಕೆಡುತ್ತಾ ಹೋಗುತ್ತವೆ, ಅಚಾನಕ್ಕಾಗಿ ಆಪತ್ತುಗಳು ಬರುತ್ತವೆ, ಮೃತ್ಯುವು ಕೂಡ ಅಚಾನಕ್ಕಾಗಿ ಆಗತ್ತೆ. ಏನೂ ಸಂಪಾದನೆ ಮಾಡಿಟ್ಟಿದ್ದೀರಾ ಅದೆಲ್ಲವೂ ಕೂಡ ಮಣ್ಣು ಪಾಲಾಗತ್ತೆ, ಪ್ರಾಣನೇ ಹೊರಟು ಹೋಗುತ್ತೆ ಅಂದಾಗ ಮನುಷ್ಯರಿಗೆ ಈ ಮಂಗತನ ಏನಿದೆ, ಕೋತಿತನ ಎಲ್ಲ ಕೂಡಿಟ್ಕೊಳ್ಳುವಂಥದ್ದು, ಅದ್ರ ಜೊತೆ ಬುದ್ಧಿಯೋಗ ಜೋಡಿಸುವಂಥದ್ದು, ಅದರಿಂದ ಬಿಡಿಸ್ಬೇಕು. ಕೇವಲ ಮ್ಯೂಸಿಯಂ ನೋಡಿ ಖುಷಿ ಆಗಬಾರ್ದು, ಕಮಾಲ್ ಮಾಡಿ ತೋರಿಸ್ಬೇಕು, ಮನುಷ್ಯರನ್ನು ಸುಧಾರಣೆ ಮಾಡಬೇಕು. ತಂದೆ ತಮ್ಮ ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯ ಕೊಡ್ತಾ ಇದ್ದಾರೆ. ಬಾಕಿ ಕಡಲೆ ಯಾರ ಅದೃಷ್ಟದಲ್ಲಿಯೂ ಬರೋದಿಲ್ಲ, ಅಂದರೆ ಏನು ಉಳ್ಕೊಳ್ಳಲ್ಲ, ಏನು ಸಂಪಾದನೆ ಇದೆ ಎಲ್ಲ ಮಣ್ಣು ಪಾಲಾಗಿಬಿಡತ್ತೆ, ಎಲ್ಲ ಸಮಾಪ್ತಿಯಾಗತ್ತೆ.
ಇದಕ್ಕಿಂತ ಯಾಕೆ ತಂದೆಯಿಂದ ಆಸ್ತಿಯನ್ನು ಪಡ್ಕೋಬಾರ್ದು? ಯಾವುದೇ ಕಷ್ಟದ ಮಾತಂತೂ ಇಲ್ಲ. ತಂದೆಯನ್ನು ನೆನಪು ಮಾಡಬೇಕು ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು. ಈ ಕಡಲೆಯಿಂದ ಕೈಯನ್ನು ಖಾಲಿ ಮಾಡಿಕೊಂಡು ವಜ್ರ ವೈಡೂರ್ಯಗಳಿಂದ ತಮ್ಮ ಕೈಯನ್ನು ತುಂಬಿಸ್ಕೊಂಡು ಹೋಗಬೇಕು. ತಂದೆ ತಿಳಿಸ್ತಾರೆ, ಮಧುರ ಮಕ್ಕಳೇ, ಈ ಇಡೀ ಕಡಲೆಯ ಹಿಂದೆ ನೀವು ನಿಮ್ಮ ಸಮಯವನ್ನು ಯಾಕೆ ವ್ಯರ್ಥವಾಗಿ ಕಳೆಯುತ್ತೀರಾ? ಹಾಂ, ಯಾರಾದರೂ ವೃದ್ಧರಿದ್ದಾರೆ, ಮಕ್ಕಳು ಮೊಮ್ಮಕ್ಕಳು ತುಂಬ ಇದ್ದಾರೆ, ಅವರನ್ನು ಸಂಭಾಲನೆ ಮಾಡಬೇಕಾಗಿ ಬರುತ್ತೆ. ಆಗ ಅವ್ರು ದುಡಿಲೇಬೇಕು, ಸಂಭಾಲನೆ ಮಾಡಲೇಬೇಕು. ಕುಮಾರಿಯರಿಗೋಸ್ಕರ ಇದು ಬಹಳ ಸಹಜ. ಯಾರೇ ಬಂದರೂ ಅವರಿಗೆ ತಿಳಿಸಿ, ತಂದೆ ನಮಗೆ ಈ ರಾಜ್ಯಭಾಗ್ಯವನ್ನು ಕೊಟ್ಟಿದ್ದಾರೆ ಎಂದು. ರಾಜ್ಯಭಾಗ್ಯ ತಗೊಳ್ಬೇಕು ಅಲ್ವಾ? ಈಗ ತಮ್ಮ ಇಡೀ ಕೈ ಮುಷ್ಟಿ ವಜ್ರಗಳಿಂದ ತುಂಬ್ತಾ ಇದೆ, ಬಾಕಿ ಎಲ್ಲ ವಿನಾಶ ಆಗತ್ತೆ. ತಂದೆ ಹೇಳುತ್ತಾರೆ, ನೀವು 63 ಜನ್ಮಗಳು ಪಾಪ ಮಾಡಿದ್ದೀರಾ. ಎರಡನೇ ಪಾಪ ಆಗಿದೆ, ತಂದೆ ಮತ್ತು ದೇವತೆಗಳ ನಿಂದನೆ ಮಾಡಿದ್ದೀರಾ, ವಿಕಾರಿಗಳು ಆಗಿದ್ದೀರಾ, ತಂದೆಯ ನಿಂದನೆಯನ್ನು ಮಾಡಿದ್ದೀರಾ. ಎಷ್ಟು ನಿಂದನೆ ಮಾಡಿದ್ದೀರಾ ಬಾಬರವರಿಗೆ? ತಂದೆ ಮಕ್ಕಳಿಗೆ ಕುಳಿತುಕೊಂಡು ತಿಳಿಸ್ಕೊಡ್ತಾರೆ, ಮಕ್ಕಳೇ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಈ ರೀತಿಯಲ್ಲ ಬಾಬಾ ನಮಗೆ ನೆನಪು ಮಾಡಲಿಕ್ಕೆ ಆಗೋದಿಲ್ಲ ಎಂದಲ್ಲ. ಹೇಳಿ ಬಾಬಾ, ನಾವು ನಮ್ಮನ್ನು ಆತ್ಮ ಎಂದು ತಿಳಿದು ನೆನಪು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆಗತ್ತಾ ಈ ರೀತಿ ತಮ್ಮನ್ನು ತಾವೇ ಮರೆತೋಗೋದು? ದೇಹಾಭಿಮಾನದಲ್ಲಿ ಬಂದಿದ್ದೀರಾ ಅಂದರೆ ತಮ್ಮನ್ನು ತಾವೇ ಮರೆಯುತ್ತೀರಾ. ತಮ್ಮನ್ನು ತಾವು ಆತ್ಮ ಎಂದು ನೆನಪು ಮಾಡಲಾಗಲಿಲ್ಲವೆಂದರೆ ತಂದೆಯನ್ನು ಹೇಗೆ ನೆನಪು ಮಾಡುತ್ತೀರಾ? ಬಹಳ ದೊಡ್ಡ ಗುರಿಯಾಗಿದೆ, ಸಹಜವೂ ಸಹ ಇದೆ ಬಹಳ. ಬಾಕಿ ಹಾ, ಮಾಯೆಯ ವಿರೋಧ ಆಗತ್ತೆ. ಮನುಷ್ಯರು ಗೀತೆಯನ್ನು ಓದುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಭಾರತದ ವಿಶೇಷ ಶಾಸ್ತ್ರವಾಗಿದೆ ಗೀತೆ, ಮುಖ್ಯವಾಗಿರುವಂತಹ ಧರ್ಮಶಾಸ್ತ್ರ. ಪ್ರತಿಯೊಂದು ಧರ್ಮದ್ದು ತನ್ನದೇ ಆದಂತೂ ಒಂದೊಂದು ಶಾಸ್ತ್ರವಿರುತ್ತೆ. ಧರ್ಮ ಸ್ಥಾಪನೆ ಮಾಡುವಂತಹವರಿಗೆ ಸದ್ಗುರು ಎಂದು ಹೇಳಲಾಗುವುದಿಲ್ಲ. ಇದು ಬಹಳ ದೊಡ್ಡ ತಪ್ಪಾಗಿದೆ, ಗುರು ಸದ್ಗುರು ಅಂತ ಹೇಳೋದು. ಸದ್ಗುರು ಅಂತೂ ಒಬ್ಬ ತಂದೆಯಾಗಿದ್ದಾರೆ, ಗುರು ಅಂತ ಕರೆಸ್ಕೊಳ್ಳೋರು ಅನೇಕರಿದ್ದಾರೆ. ಯಾರಾದರೂ ಕಾರ್ಪೆಂಟರನ್ನ ಕೆಲಸ ಕಲಿಸ್ಕೊಟ್ರು ಅಥವಾ ಇಂಜಿನಿಯರ್ ಕೆಲಸ ಕಲಿಸ್ಕೊಟ್ರು ಅಂದರೆ ಗುರು ಆಗಿಬಿಡ್ತಾರೆ, ಗುರು ಇವರು ನಮಗೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಕಲಿಸುವಂತಹವರು ಯಾರಿರ್ತಾರೆ, ಅವ್ರು ಗುರು ಆಗಿರ್ತಾರೆ. ಆದರೆ ಸದ್ಗುರು ಅಲ್ಲ, ಸದ್ಗುರು ಒಬ್ಬ ತಂದೆಯಾಗಿದ್ದಾರೆ. ಈಗ ತಮಗೆ ಸದ್ಗುರು ಸಿಕ್ಕಿದ್ದಾರೆ, ಅವರು ಸತ್ಯ ತಂದೆಯೂ ಆಗಿದ್ದಾರೆ, ಸತ್ಯ ಶಿಕ್ಷಕರು ಆಗಿದ್ದಾರೆ. ಆದ್ದರಿಂದ ತಾವು ಮಕ್ಕಳು ಜಾಸ್ತಿ ತಪ್ಪುಗಳನ್ನು ಮಾಡಬಾರದು. ಇಲ್ಲಿಂದ ಒಳ್ಳೆಯ ರೀತಿ ರಿಫ್ರೆಶ್ ಆಗಿ ಹೋಗ್ತೀರಾ, ಮನೆಗೆ ಹೋದ ನಂತರ ಇಲ್ಲಿನದು ಎಲ್ಲವನ್ನು ಮರೆಯುತ್ತೀರಾ. ಗರ್ಭ ಜೈಲಿನಲ್ಲಿ ಬಹಳ ಶಿಕ್ಷೆಗಳು ಸಿಗುತ್ತದೆ. ಅಲ್ಲಂತೂ ಸತ್ಯಯುಗದಲ್ಲಿ ಗರ್ಭ ಮಹಲ್ ಇರುತ್ತೆ, ವಿಕರ್ಮಗಳಾಗುವುದೇ ಇಲ್ಲ ಅಂದಾಗ ಶಿಕ್ಷೆಗಳನ್ನು ಪಡೆಯುವುದಿಲ್ಲ. ಇಲ್ಲಿ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ತಂದೆಯಿಂದ ಸನ್ಮುಖದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ, ಹೊರಗೆ ತಮ್ಮ ಮನೆಯಲ್ಲಿ ಈ ರೀತಿ ಹೇಳುವುದಿಲ್ಲ. ಅಲ್ಲಿ ತಿಳ್ಕೊಳ್ತೀರಾ ಇವರು ನಮ್ಮ ಸಹೋದರ ಓದಿಸ್ತಿದ್ದಾರೆ ಎಂದು. ಇಲ್ಲಂತೂ ಡೈರೆಕ್ಟಾಗಿ ತಂದೆಯ ಬಳಿ ಬಂದಿದ್ದೀರಾ. ತಂದೆ ಮಕ್ಕಳಿಗೆ ಒಳ್ಳೆಯ ರೀತಿ ತಿಳಿಸುತ್ತಾರೆ. ತಂದೆ ಮತ್ತು ಮಕ್ಕಳ ತಿಳುವಳಿಕೆಯಲ್ಲಿ ವ್ಯತ್ಯಾಸವಿದೆ ಅಲ್ವಾ? ತಂದೆ ಕುಳಿತು ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡುತ್ತಾರೆ, ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾ ತಿಳಿಸುತ್ತಾರೆ. ತಾವು ಶಿವಾಲಯ ಮತ್ತು ವೈಶಾಲಯವನ್ನು ತಿಳಿದುಕೊಂಡಿದ್ದೀರಾ, ಬೇಹದ್ದಿನ ಮಾತಾಗಿದೆ, ಇದನ್ನು ಕ್ಲಿಯರ್ ಮಾಡಿ ತೋರಿಸಿರಿ, ಆಗ ಮನುಷ್ಯರಿಗೆ ಮಜಾ ಬರುವುದು. ಅಲ್ಲಂತೂ ಈ ರೀತಿ ನಗ್ನಗ್ತಾ ತಮಾಷೆ ತಮಾಷೆಯಾಗಿ ತಿಳಿಸ್ಕೊಡ್ತಾರೆ. ನೀವು ಸೀರಿಯಸ್ಸಾಗಿ ತಿಳಿಸ್ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಒಳ್ಳೆಯ ರೀತಿ ತಿಳ್ಕೊಳ್ತಾರೆ. ನಿಮ್ಮ ಮೇಲೆ ನೀವು ದಯೆ ತೋರಿಸ್ರಿ. ಏನು ಈ ವೈಶಾಲಯದಲ್ಲಿಯೇ ಇರಬೇಕು? ಬಾಬರವ್ರಿಗೆ ವಿಚಾರ ಅಂತೂ ನಡೆಯುತ್ತೆ ಅಲ್ವಾ, ಹೇಗೆ ಹೇಗೆ ತಿಳಿಸ್ಬೇಕು ಎಂದು. ಮಕ್ಕಳು ಎಷ್ಟು ಪರಿಶ್ರಮ ಪಡ್ತೀರಾ, ಮತ್ತೆಯೂ ಕೂಡ ಡಬ್ಬದಲ್ಲಿ ಕಲ್ಲಿಟ್ಟಂಗೆ ಆಗುತ್ತಂದರೆ ಯಾರ ಬುದ್ಧಿಯಲ್ಲೂ ಕೂತ್ಕೊಳ್ಳೋದೇ ಇಲ್ಲ. ಅಂತ ಹೇಳಿ ಹೋಗ್ತಾರೆ, ತುಂಬ ಚೆನ್ನಾಗಿದೆ, ಹಳ್ಳಿಯಲ್ಲೂ ತಿಳಿಸ್ಬೇಕು ಅಂತ ಹೇಳಿ ಹೋಗ್ತಾರೆ. ಆದರೆ ಸ್ವಯಂ ತಿಳ್ಕೊಳ್ಳೋದೇ ಇಲ್ಲ. ಶ್ರೀಮಂತರ ಹತ್ರ ಹಣ ಇರುತ್ತೆ ಅಲ್ವಾ, ಅವರಂತೂ ತಿಳ್ಕೊಳ್ಳೋದೇ ಇಲ್ಲ.
ಬಿಲ್ಕುಲ್ ಅಟೆನ್ಷನ್ನೇ ಕೊಡುವುದಿಲ್ಲ, ಅವರೆಲ್ಲ ಅಂತಿಮದಲ್ಲಿ ಬರ್ತಾರೆ. ಆದರೆ ಆಗ ಟೂ ಲೇಟ್, ಬೋರ್ಡ್ ಹಾಕಲಾಗಿರುತ್ತೆ, ಅವರ ಹಣವೂ ಕೆಲಸಕ್ಕೆ ಬರುವುದಿಲ್ಲ, ಮತ್ತು ಅವರು ಯೋಗದಲ್ಲೂ ಇರಲು ಸಾಧ್ಯವಾಗುವುದಿಲ್ಲ. ಬಾಕಿ ಹಾಂ ಕೇಳ್ತಾರೆ ಅಂದಾಗ ಪ್ರಜೆಗಳಲ್ಲಿ ಬರ್ತಾರೆ. ಬಡವರಂತೂ ತುಂಬ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು. ತಾವು ಕನ್ನಿಯರ ಬಳಿ ಏನಿದೆ? ಕನ್ನಿಯರಿಗೆ ಬಡವರು ಎಂದು ಹೇಳಲಾಗುವುದು, ಏಕೆಂದರೆ ತಂದೆಯ ಆಸ್ತಿ ಮಕ್ಕಳಿಗೆ ಸಿಗುವುದು. ಬಾಕಿ ಕನ್ಯಾದಾನ ಮಾಡಲಾಗತ್ತೆ, ಆಗ ವಿಕಾರದಲ್ಲಿ ಹೋಗುತ್ತಾರೆ. ಹೇಳ್ತಾರೆ ವಿವಾಹ ಮಾಡಿಕೊಂಡರೆ ಹಣ ಕೊಡುತ್ತೇವೆ ಎಂದು. ಪವಿತ್ರವಾಗಿರುವುದಾದರೆ ಒಂದು ಪೈಸೆಯನ್ನು ಕೂಡ ಕೊಡುವುದಿಲ್ಲ ಅಂತ ಹೇಳ್ತಾರೆ. ಮನೋವೃತ್ತಿ ನೋಡಿ ಹೇಗಿದೆ ಅವರಿಗೆಲ್ಲ. ಬಾಬನ್ ಮಕ್ಕಳಾಗಿರ್ತೀವಿ ನಾವು, ಪವಿತ್ರವಾಗಿರ್ತೀವಿ ಅಂದರೆ ಒಂದು ರೂಪಾಯಿ ಕೊಡಲ್ಲ ಅಂತಾರೆ. ಅದೇ ಮದುವೆ ಮಾಡ್ಕೊಂಡು ಹೋಗಿ ಏನು ಬೇಕಾದರೂ ಕೊಡ್ತೀವಿ ಅಂತ ಹೇಳ್ತಾರೆ. ಎಂತಹ ಸಂಕಲ್ಪ, ಎಂತಹ ಮನೋವೃತ್ತಿ ಇದೆ ನೋಡಿ. ನೀವು ಯಾರಿಗೂ ಹೆದರಬೇಡಿ ಅಂತಾರೆ ಬಾಬರವ್ರು ಕುಮಾರಿಯರಿಗೆ. ಹೇಳ್ತಾರೆ ಬಾಬಾ ಕುಮಾರರು ಕುಮಾರ್ಸಿ ಕುಮಾರಿಯರಿಗೆ, ಕುಮಾರ್ಸಾದರೂ ದುಡಿತಾರೆ ಆದರೆ ಕುಮಾರಿಯರ ಹತ್ರ ಏನಿರುತ್ತೆ? ಏನೂ ಇರಲ್ಲ. ಬಾಬಾ ಹೇಳ್ತಾರೆ ನೀವು ಯಾರಿಗೂ ಭಯ ಪಡಬೇಡಿ, ಓಪನ್ನಾಗಿ ತಿಳಿಸ್ಬೇಕು, ತುಂಬ ಧೈರ್ಯ ಇರಬೇಕು. ನೀವಂತೂ ಬಿಲ್ಕುಲ್ ಸತ್ಯ ಹೇಳುತ್ತೀರ, ಇದು ಸಂಗಮ ಯುಗವಾಗಿದೆ. ಆ ಕಡೆ ಒಂದಿಡೀ ಕಡಲೆ ಇದೆ, ಈ ಕಡೆ ವಜ್ರಗಳ ಇಡಿ ಇದೆ, ಮುಷ್ಟಿ ಇದೆ. ಈಗ ತಾವು ಮಂಗಗಳಿಂದ ಮಂದಿರ ಯೋಗ್ಯರಾಗ್ತೀರ, ಪುರುಷಾರ್ಥ ಮಾಡಿ ವಜ್ರದ ಸಮಾನ ಜನ್ಮವನ್ನು ಪಡ್ಕೊಳ್ತೀರಾ ಅಲ್ವಾ? ನಿಮ್ಮ ಮುಖವೂ ಕೂಡ ಬಹಾದೂರ್ ಶಕ್ತಿ ಶೇರಣಿಯಂತೆ ಇರಬೇಕು. ಕೆಲವರ ಮುಖ ಹೇಗೆ ಕುರಿ ಮೇಕೆಯಂತೆ ಇರುತ್ತೆ, ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಭಯಪಟ್ಟು ಬಿಡ್ತಾರೆ. ತಂದೆ ಎಲ್ಲ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೀವು ಕನ್ನೀರಂತೂ ಯಾವ ಕಾರಣಕ್ಕೂ ಸಿಕ್ಕಿಕೊಳ್ಳಬೇಡಿ. ಮತ್ತಷ್ಟು ಬಂಧನದಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ ಅಂದರೆ ವಿಕಾರಕ್ಕೋಸ್ಕರ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಜ್ಞಾನ ಒಳ್ಳೆಯ ರೀತಿ ಧಾರಣೆ ಮಾಡಿಕೊಂಡಾಗ ವಿಶ್ವ ಮಹಾರಾಣಿಯರಾಗುತ್ತೀರ. ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ವಿಶ್ವದ ಮಹಾರಾಣಿಯರನ್ನಾಗಿ ಮಾಡ್ತೀನಿ, ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡಲು ಬಂದಿದ್ದೇನೆ. ಆದರೆ ಕೆಲವರ ಅದೃಷ್ಟದಲ್ಲಿ ಇರುವುದೇ ಇಲ್ಲ. ತಂದೆ ಬಡವರ ಬಂಧುವಾಗಿದ್ದಾರೆ, ಕನ್ನಿಯರು ಬಡವರಾಗಿದ್ದೀರ, ತಂದೆ ತಾಯಿ ವಿವಾಹ ಮಾಡಿಸ್ಲಿಕ್ಕಾಗಲಿಲ್ಲ ಅಂದರೆ ಕೊಟ್ಟು ಬಿಡ್ತಾರೆ, ಅವರಿಗೆ ನಶೆ ಏರ್ಬಿಡುತ್ತೆ, ನಾವು ಒಳ್ಳೆಯ ರೀತಿ ಓದಿ ಒಳ್ಳೆಯ ಪದವಿಯನ್ನು ಪಡ್ಕೊಳ್ತೇವೆ ಎಂದು. ಒಳ್ಳೆಯ ವಿದ್ಯಾರ್ಥಿಗಳಾಗ್ತಾರೆ, ವಿದ್ಯಾಭ್ಯಾಸದ ಕಡೆ ಗಮನ ಕೊಡುತ್ತಾರೆ, ನಾವು ಪಾಸ್ವಿತಾನರಾಗ್ತೀವಿ ಎಂದು. ಅವರಿಗೆ ಮತ್ತೆ ಸ್ಕಾಲರ್ಶಿಪ್ ಸಿಗತ್ತೆ. ಎಷ್ಟೆಷ್ಟು ಪುರುಷಾರ್ಥ ಮಾಡುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ, ಅದು ಸಹ 21 ಜನ್ಮಗಳಿಗಾಗಿ. ಇಲ್ಲಂತೂ ಅಲ್ಪಕಾಲದ ಸುಖ ಇದೆ. ಇಂದು ಯಾವುದೋ ಪದವಿ ಇರುತ್ತೆ, ಒಳ್ಳೆ ಪದವಿ ಪಡ್ಕೊಂಡಿರ್ತಾರೆ, ನಾಳೆ ಮೃತ್ಯು ಆಯಿತು ಅಂದರೆ ವಿನಾಶ. ಯೋಗಿ ಮತ್ತು ಭೋಗಿಗಳಲ್ಲಿ ವ್ಯತ್ಯಾಸ ಇದೆ ಅಲ್ವಾ ಅಂದಾಗ ತಂದೆ ಹೇಳ್ತಾರೆ ಬಡವರ ಮೇಲೆ ಜಾಸ್ತಿ ಗಮನ ಕೊಡಿ, ಶ್ರೀಮಂತರು ಕಷ್ಟಕರವಾಗಿ ಬರುತ್ತಾರೆ ಜ್ಞಾನದಲ್ಲಿ. ಕೇವಲ ಹೇಳ್ತಾರೆ ತುಂಬ ಚೆನ್ನಾಗಿದೆ ಈ ಸಂಸ್ಥೆ, ತುಂಬ ಚೆನ್ನಾಗಿದೆ, ಅನೇಕರ ಕಲ್ಯಾಣ ಮಾಡ್ತಾರೆ ಇವರು ಎಂದು. ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುವುದಿಲ್ಲ, ಬಹಳ ಚೆನ್ನಾಗಿದೆ ಎಂದು ಹೇಳಿ ಹೊರಗೆ ಹೋಗ್ತಾರೆ ಅಷ್ಟೇ, ಸಮಾಪ್ತಿ ಎಲ್ಲ ಮರ್ತೋಗ್ತಾರೆ. ಮಾಯೆ ಕೋಲ್ ಹಿಡಿದು ಒಡೆದು ಎತ್ಕೊಂಡು ಹೋಗ್ಬಿಡುತ್ತೆ. ಮತ್ತು ಅವರ ಒಂದು ಇದೇನಿರುತ್ತೆ, ಒಳ್ಳೆತನ ಏನಿರುತ್ತೆ ಅದನ್ನು ಕೂಡ ಮರೆಸ್ಬಿಡುತ್ತೆ. ಒಂದೇ ಪೆಟ್ಟು ಬಿದ್ದಾಗ ಪೂರ್ತಿ ಬುದ್ಧಿವಂತಿಕೆನೆ ಹೊರಟೋಗ್ಬಿಡುತ್ತೆ, ಸಮಾಪ್ತಿಯಾಗತ್ತೆ. ತಂದೆ ಹೇಳ್ತಾರೆ ಭಾರತದ ಸ್ಥಿತಿ ನೋಡಿ ಏನಾಗ್ಬಿಟ್ಟಿದೆ, ಮಕ್ಕಳು ಡ್ರಾಮಾವನ್ನು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು, ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಒಂದು ಇಡಿ ಕಡಲೆಯನ್ನು ಬಿಟ್ಟು ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುವ ಪೂರ್ಣ ಪುರುಷಾರ್ಥ ಮಾಡಬೇಕು. ಯಾವುದೇ ಮಾತಿನಲ್ಲಿ ಹೆದರಬಾರದು, ನಿರ್ಭಯರಾಗಿ ಬಂಧನಗಳಿಂದ ಮುಕ್ತರಾಗಬೇಕು. ತಮ್ಮ ಸಮಯವನ್ನು ಸತ್ಯ ಸಂಪಾದನೆಯಲ್ಲಿ ಸಫಲ ಮಾಡಿಕೊಳ್ಳಬೇಕು. ಎರಡನೇದು,
ಈ ದುಃಖಧಾಮವನ್ನು ಮರೆತು ಶಿವಾಲಯ ಅಂದರೆ ಅರ್ಥ ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಬೇಕು. ಮಾಯೆಯ ವಿಘ್ನಗಳನ್ನು ತಿಳಿದು ಅದರಿಂದ ಎಚ್ಚರಿಕೆಯಿಂದ ಇರಬೇಕು. ವರದಾನ: ಗೀತೆಯ ಪಾಠವನ್ನು ಓದಿ ಮತ್ತು ಓದಿಸುವಂತಹ ನಷ್ಟ ಮೋಹ ಸ್ಮೃತಿ ಸ್ವರೂಪರಾಗಿರಿ. ವರದಾನದ ವಿಶ್ಲೇಷಣೆ: ಗೀತಾ ಜ್ಞಾನದ ಮೊದಲ ಪಾಠವಾಗಿದೆ ಅಶರೀರಿ ಆತ್ಮ ಆಗಿರಿ, ಮತ್ತು ಅಂತಿಮ ಪಾಠವಾಗಿದೆ ನಷ್ಟ ಮೋಹ ಸ್ಮೃತಿ ಸ್ವರೂಪ ಆಗಿರಿ. ಮೊದಲ ಪಾಠವಾಗಿದೆ ವಿಧಿ, ಅಂತಿಮ ಪಾಠವಾಗಿದೆ ವಿಧಿಯಿಂದ ಸಿದ್ಧಿ. ಅಂದಾಗ ಪ್ರತಿ ಸಮಯ ಮೊದಲು ಸ್ವಯಂ ಈ ಪಾಠವನ್ನು ಓದಿ, ನಂತರ ಅನ್ಯರಿಗೆ ಓದಿಸಿರಿ. ಇಂತಹ ಶ್ರೇಷ್ಠ ಕರ್ಮವನ್ನು ಮಾಡಿ ತೋರಿಸಿರಿ. ನಿಮ್ಮ ಶ್ರೇಷ್ಠ ಕರ್ಮಗಳನ್ನು ನೋಡಿ ಅನೇಕ ಆತ್ಮರು ಶ್ರೇಷ್ಠ ಕರ್ಮ ಮಾಡಿ ತಮ್ಮ ಭಾಗ್ಯದ ರೇಖೆಯನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು. ಸ್ಲೋಗನ್: ಪರಮಾತ್ಮನ ಸ್ನೇಹದಲ್ಲಿ ಸಮಾವೇಶವಾಗಿದ್ದಾಗ ಪರಿಶ್ರಮದಿಂದ ಮುಕ್ತರಾಗುತ್ತೀರಾ. ಓಂ ಶಾಂತಿ.